ನಮಸ್ತೆ ವೀಕ್ಷಕರೇ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಸಂಪೂರ್ಣ ಗೌಡ. ನೀವಿನ್ನೂ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. 5 ವರ್ಷಗಳ ಹಿಂದೆ ಸಾವಿಗೆ ಶರಣಾದ ಜನಪ್ರಿಯ ಐಎಎಸ್ ಅಧಿಕಾರಿ ಡಿಕೆ ರವಿರವರ ತಾಯಿ ಗೌರಮ್ಮನವರು ರಾಜರಾಜೇಶ್ವರಿ ನಗರ ವಿಧಾನಸಭೆ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ತಮ್ಮ ಸೊಸೆ ಕುಸುಮ ಹೆಚ್ ಪರವಾಗಿ ಮತಯಾಚಿಸಿರುವ ರೋಚಕ ವಿಡಿಯೋವೊಂದು ಇಲ್ಲಿದೆ ನೋಡಿ. ಮತ್ತೊಂದೆಡೆ ರಾಜರಾಜೇಶ್ವರಿ ನಗರ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮ ಹೆಚ್ ರವರು ಮತದಾನ ಮಾಡುವ ಮೊದಲು ಬೆಂಗಳೂರಿನ ವಿಜಯನಗರದ ಆದಿಚುಂಚನಗಿರಿ ಮಠದ ಆವರಣದಲ್ಲಿರುವ ಕಾಲಭೈರವ ಹಾಗೂ ಗಂಗಾಧರೇಶ್ವರ ಸ್ವಾಮಿ ದೇಗುಲದಲ್ಲಿ ಪೂಜೆ ಸಲ್ಲಿಸಿದರು. ಎಲ್ಲ ಪ್ರಜೆಗಳಿವೆ ನನ್ನ ಸೊಸೆಗೆ ಬೆಂಬಲವಾಗಿ ನಿಂತ್ಕೊಂಡು ಓಟ್ ಕೊಡಬೇಕು ಅಂತ ಕೇಳ್ಕೊತೀನಿ. ಎಲ್ಲ ತಾಯಿ ತಂದೆದಿರುವೆ ಆ ತಾಯಿಯ ಗೆದ್ದಿಸಿದ್ರೆ ಅವಳು ಮಾಡೋ ಕರ್ತವ್ಯಕ್ಕೆ ನಾನು ಅವಳಿಗೆ ಜೊತೆಯಾಗಿ ಭಾಗಿಯಾಗಿ ನಿಂತ್ಕೋತೀನಿ. 4 ದಿನ ಆಗಲಿ, 4 ವರ್ಷ ಆಗಲಿ, 5 ವರ್ಷ ಆಗಲಿ, ನನ್ನ ಜೊತೆಲಿ ನನ್ನ ಮಗಳ ಥರ ನನ್ನ ಸೊಸೆ ಥರ 2 ದಿನ ಬಾಳಿದ್ದೀವಿ. ದೇವ್ರ ದಯದಿಂದ ಅವಳು ಮುಂದೆ ಬಂದುಬಿಟ್ರೆ ಅಷ್ಟೇ ಸಾಕು. ನಾನೇನೋ ಹೊಟ್ಟೆ ಊರಿಗೆ ಅವತ್ತೊಂದು ದಿವಸ 2 ಮಾತಾಡಿದೆ. ಇವತ್ತೊಂದು ದಿವಸ ಅವಳು ಕಣ್ಣಲ್ಲಿ ನೀರು ಹಾಕೋದು ನೋಡಿ ಈಗೊಂದು ವಾರದಿಂದ ಈಚೆಗೆ ನನಗೆ ಸಂಕಟ ಆಯಿತು. ಆ ಸಂಕಟದ ಪ್ರಕಾರ ನಾನು ಇವತ್ತು ಮಾತಾಡ್ತೀನಿ. ಎಲ್ಲರೂ ಅಕ್ಕ ತಂಗಿರಂಗೆ ಅಣ್ಣ ತಮ್ಮದಿರಂಗೆ ಅವಳನ್ನು ನಾ ಮುಂದೆ ಬರೆಸ್ಕೊಂಡ್ರೆ ಅವ್ರ ಜೊತೆಯಲ್ಲಿ ನಾನು ಇದ್ದೀನಿ. ನಿಮ್ಗೇನು ಕೆಲಸ ಆಗಬೇಕೋ ಮಾಡುವ ಅಂತ ಹೇಳ್ಕೊಡೋಕ್ಕೆ ರೆಡಿಯಾಗಿದ್ದೀನಿ. ಎಲ್ಲರೂ ನನ್ನ ಸೊಸೆಗೆ ಆಗಲಿ ನನ್ನ ಮಗಳಿಗೆ ಆಗಲಿ ನೀವು ಓಟ್ ಹಾಕಿ ಅಂತ ನಿಮಗೆಲ್ಲರಿಗೂ ಹೇಳ್ತೀನಿ. ಸಭೆಗಳಿಗೆ ಅಕ್ಕ ತಂಗಿಯರ ಅಣ್ಣ ತಮ್ಮಂದಿರ ಯಾರು ಮರೀದಂತೆ ಡಿ ಕೆ ರವಿ ಯಾವ ಥರ ಮಾಡ್ತಿದ್ರು ಅದೇ ಥರ ಅವಳು ನಿಂತ್ಕೊಂಡು ಮಾಡ್ತಾಳೆ ಅನ್ನೋ ಬೆಂಬಲದಿಂದ ಅವಳಿಗೆ ಓಟ್ ಕೊಡಿ ಅಂತ ನಿಮ್ಮ ಈ ಆರ್ ನಗರದ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆಲ್ಲ ವಂದನೆಯಾಗಿ ಕೇಳ್ಕೊತೀನಿ. ವೀಕ್ಷಕರೇ, ನೀವಿನ್ನು ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.